ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ತುಮಕೂರು ನಗರದಲ್ಲಿ ಹಾದು ಹೋಗುವ ರಾಜ್ಯ ಹೆದ್ದಾರಿಯ ಕರ್ಮಕಾಂಡದ ಕುರಿತಂತೆ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಬನ್ನಿ ನೋಡೋಣ. ತುಮಕೂರು ನಗರದಲ್ಲಿ ಹಾದು ಹೋಗುವ ರಾಜ್ಯ ಹೆದ್ದಾರಿಯ ಕರ್ಮಕಾಂಡದ ಕುರಿತಂತೆ ಸುದ್ದಿ ಬಿತ್ತರಿಸ್ತಾ ಇದೆ ನಿಮ್ಮ ಅಮೋಗ್ ಟಿವಿ. ಮಾರುತಿ ಚಿತ್ರಮಂದಿರದ ಮುಂಭಾಗದಲ್ಲಿ ಹೆದ್ದಾರಿ ಕುಸಿತಾ ಇದೆ. ಗುಬಿಗೇಟ್ನಲ್ಲಿರುವಂತಹ ಈ ಯಮಗುಂಡಿಯಿಂದ ಬದೊಡ್ಡ ಗಂಡಾಂತರ ಒಂದು ಕಾದಿದೆ. ಗುಬಿಗೇಟ್ನಲ್ಲಿ ಒನ್ ವೇನಲ್ಲೇ ಏಕಮುಖ ಸಂಚಾರ ನಡೀತಾ ಇರುವಂಥದ್ದು. ಪ್ರಾಣ ಭಯದಲ್ಲಿ ಏಕಮುಖ ಸಂಚಾರ ಮಾಡ್ತಾ ಇದ್ದಾರೆ ವಾಹನ ಸವಾರರು. ಎಸ್ ಈ ಬಗ್ಗೆ ನಮ್ಮ ಪ್ರತಿನಿಧಿ ನಡೆಸಿರುವಂತಹ ಒಂದು ವಾಕ್ ಥ್ರೂ ಇದೆ. ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಜನ ಹೇಗೆ ಸಮಸ್ಯೆ ಅನುಭವಿಸ್ತಿದ್ದಾರೆ, ಏನು ಗಂಡಾಂತರ ಆಗ್ಬಹುದು ಅನ್ನೋದ್ರ ಡೀಟೇಲ್ಸ್ ಇಲ್ಲದೆ ನೋಡಿ. ವೀಕ್ಷಕರೇ, ಮೊನ್ನೆ ಲೋಕಲ್ ದಂಗಲ್ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಕರ್ಮಕಾಂಡವನ್ನು ತೋರಿಸಿದ್ದೆ. ಇವತ್ತು ರಾಜ್ಯ ಹೆದ್ದಾರಿಯ ಕರ್ಮಕಾಂಡವನ್ನು ತೋರಿಸ್ತೀನಿ. ನಮ್ಮ ತುಮಕೂರಿಗೆ ಅದು ಯಾವ ಸ್ಥಿತಿ ಬಂತು ಅಂತ ಹೇಳೋಕ್ಕಾಗಲ್ಲ. ನಿಜಕ್ಕೂ ಕೂಡ ಆಡಳಿತದ ದೊಡ್ಡ ವೈಫಲ್ಯ ಇದು. ಗಮನಿಸ್ತಾ ಇದ್ದೀರಾ, ರಾಜ್ಯ ಹೆದ್ದಾರಿ ಇದು ಶಿವಮೊಗ್ಗ ತಲುಪುವಂಥ, ಬೆಂಗಳೂರಿನಿಂದ ಶಿವಮೊಗ್ಗದ ಮತ್ತು ಹೊಸದುರ್ಗ ತಲುಪುವಂಥ ರಸ್ತೆಗೆ ಬಂದಿರುವಂಥ ಸ್ಥಿತಿಯನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಕೂಡ ಯಾವ ರೀತಿ ಆಡಳಿತ ನಡೆಸ್ತಾ ಇದ್ದಾರೆ ತುಮಕೂರಿನಲ್ಲಿ ಅನ್ನುವಂಥದ್ದು ಗೊತ್ತಾಗುವಂಥದ್ದು. ಸಿಟಿಯ ಒಂದು ಮಧ್ಯಭಾಗದಲ್ಲಿರುವಂಥ ಈ ಒಂದು ಮುಖ್ಯ ರಸ್ತೆಯಲ್ಲೇ ಈ ರೀತಿಯಾದಂಥ ವ್ಯವಸ್ಥೆ ಇದೆ ಅಂದರೆ ನಿಜಕ್ಕೂ ಕೂಡ ಬೇಸರದ ಸಂಗತಿ. ಏಕೆಂದರೆ ಕಲ್ಪತರು ನಾಡಿನ ಮಾನ ಹರಾಜಾಕುವಂತಹ ಸ್ಥಿತಿ ಈಗ ಎದುರಾಗ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ನೀವು. ಎಷ್ಟು ಕಷ್ಟಪಟ್ಟು ವೆಹಿಕಲ್ಗಳು ಓಡಾಡುವಂಥ ಒಂದು ಸನ್ನಿವೇಶ ಎದುರಾಗಿದೆ ಅಂತ. ಗುಂಡಿ ಅಂದರೆ ನಿಜಕ್ಕೂ ಕೂಡ ಈ ರೀತಿಯಾದಂಥ ಗುಂಡಿ ತುಮಕೂರಿನಲ್ಲಿ ಎಲ್ಲೂ ಕೂಡ ನೀವು ಕಾಣಿಸಿರಲ್ಲ. ಈ ರಾಜ್ಯ ಹೆದ್ದಾರಿಯಲ್ಲೇ ಇಂಥ ದೊಡ್ಡ ಗುಂಡಿಯನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ ಸಾರ್ವಜನಿಕರು. ಯಾವಾಗ ಎಲ್ಲಿ ಕುಸ್ತು ಬೀಳುತ್ತೆ ಅಂತ ಹೇಳೋದಕ್ಕಾಗಲ್ಲ ಈ ಗುಂಡಿ. ನಿಜಕ್ಕೂ ಕೂಡ ನೀರು ಕೂಡ ಇಲ್ಲಿಂದ ಚರಂಡಿ ನೀರು ಕೂಡ UGD ಕೂಡ ಆಚೆ ಬರ್ತಾ ಇರುವಂಥದ್ದು.